ಪುನೀತ್ ರಾಜ್ಕುಮಾರ್ ಅವರು ಆಕ್ಟರ್ ಮಾತ್ರ ಅಲ್ಲ, ಸಿಂಗರ್ ಕೂಡ. ತಮ್ಮ ಸಿನಿಮಾಗಳ ಜೊತೆಗೆ ಬೇರೆಯವರ ಚಿತ್ರಗಳಲ್ಲೂ ಹಾಡುಗಳನ್ನು ಹಾಡಿದ್ದಾರೆ. ತಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ನಿರ್ಮಿಸುವ ಸಿನಿಮಾಗಳಲ್ಲಿ ಹೊಸಬರಿಗೆ ಅವಕಾಶ ಕೊಡುತ್ತಿರುವ ಪುನೀತ್ ರಾಜ್ಕುಮಾರ್ ಆಗಾಗ ಹೊಸಬರ ಚಿತ್ರಗಳಲ್ಲಿ ಹಾಡು ಹಾಡುವ ಮೂಲಕವೂ ಬೆಂಬಲವಾಗಿ ನಿಲ್ಲುತ್ತಿದ್ದಾರೆ. ಈಗಲೂ ಸಹ ಹೊಸಬರೇ ನಿರ್ಮಿಸಿ ನಟಿಸಿರುವ ಓ ಎನ್ನುವ ಸಿನಿಮಾವೊಂದಕ್ಕೆ ಪುನೀತ್ ಹಾಡನ್ನ ಹಾಡಿದ್ದಾರೆ. ಪಾರು ಧಾರಾವಾಹಿಯಲ್ಲಿ ಪ್ರೀತಂ ಪಾತ್ರ ಮಾಡುತ್ತಿರುವ ಸಿದ್ದು ಮೂಲಿಮನಿ ಓ ಚಿತ್ರದಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ಳಲಿದ್ದಾರಂತೆ. ಪುನೀತ್ ಹಾಡು ಹಾಡುತ್ತಿರುವ ಚಿತ್ರ ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಲೀಕ್ ಆಗಿದೆ. ಅದನ್ನು ಪುನೀತ್ ಅಭಿಮಾನಿಗಳು ತಮ್ಮ ಅಭಿಮಾನಿಗಳ ಪುಟಗಳಲ್ಲಿ ವೈರಲ್ ಮಾಡುತ್ತಿದ್ದಾರೆ. ಬಾಲಿವುಡ್ ಸ್ಟಾರ್ ಸುಶಾಂತ್ ಅಗಲಿಕೆಯಿಂದ ಬಿಟೌನ್ ಶೋಕದಲ್ಲಿ ಮುಳುಗಿದೆ. ಸ್ಟಾರ್ಗಳು ಸುಶಾಂತ್ ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ಸೂಚಿಸುತ್ತಿದ್ದಾರೆ. ಐಶ್ವರ್ಯ ರೈ ಬಚ್ಚನ್ ಸಹ ಸುಶಾಂತ್ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ. 2006ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದ ಕಾಮನ್ವೆಲ್ತ್ ಗೇಮ್ಸ್ನ ಮುಕ್ತಾಯ ಸಮಾರಂಭದಲ್ಲಿ ಐಶ್ವರ್ಯ ರೈ ಅವರ ನೃತ್ಯ ಪ್ರದರ್ಶನ ನಡೆದಿತ್ತು. ಈ ಪ್ರದರ್ಶನದಲ್ಲಿ ಶಾಮಕ್ ದಾವರ್ ಅವರ ಡ್ಯಾನ್ಸ್ ಗ್ರೂಪ್ನಿಂದ ಸುಶಾಂತ್ ಸಹ ನೃತ್ಯಗಾರನಾಗಿ ಭಾಗವಹಿಸಿದ್ರು. ಐಶ್ವರ್ಯ ಅವರ ಹಿಂದೆ ನೃತ್ಯ ಮಾಡುತ್ತಿದ್ದ ಸುಶಾಂತ್ ಇನ್ನ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ. ಆ ಪ್ರದರ್ಶನದಲ್ಲಿ ಸುಶಾಂತ್ ಅವರಿಗೆ ಐಶ್ವರ್ಯ ಅವರನ್ನ ಮೇಲೆತ್ತುವ ಕೆಲಸ ನೀಡಲಾಗಿತ್ತು. ಅಂತೆಯೇ ಐಶ್ವರ್ಯ ಅವರನ್ನ ಮೇಲೆತ್ತಿದ್ದ ಸುಶಾಂತ್ಗೆ ಅವರನ್ನ ಕೆಳಗಿಳಿಸುವುದೇ ಮರೆತು ಹೋಗಿತ್ತಂತೆ. ಹೀಗೆಂದು ಸುಶಾಂತ್ ಈ ಹಿಂದೆ ನೀಡಿದ್ದ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ಇದೀಗ ಇದರ ಬಗ್ಗೆ ಐಶ್ವರ್ಯ ರೈ ಹೇಳಿಕೊಂಡಿದ್ದು ಬೇಸರ ವ್ಯಕ್ತಪಡಿಸಿದ್ದಾರೆ. ಶ್ರೀಮುರಳಿ ಅಭಿನಯದ ಮದಗಜ ಸಿನಿಮಾಕ್ಕಾಗಿ ಖ್ಯಾತ ನಟ ವಿಜಯ್ ಸೇತುಪತಿ ಅವರನ್ನ ಕರೆತರುವ ಯತ್ನ ಮಾಡಲಾಗ್ತಿದೆ. ಆದರೆ ಸೇತುಪತಿ ಇನ್ನೂ ಓಕೆ ಅಂದಿಲ್ವಂತೆ. ತಮಿಳು ತೆಲುಗು ಸಿನಿರಂಗದಲ್ಲಿ ಭಾರಿ ಬೇಡಿಕೆ ಇರುವ ವಿಜಯ್ ಸೇತುಪತಿ ಇದೀಗ ಹಿಂದಿಯಲ್ಲಿ ಆಮೀರ್ ಖಾನ್ ಸಿನಿಮಾದಲ್ಲೂ ನಟಿಸುತ್ತಿದ್ದಾರೆ. ವಿಜಯ್ ಸೇತುಪತಿ ಅವರ ಒಂದು ದಿನದ ಸಂಭಾವನೆ 7 ಲಕ್ಷವಂತೆ. ಪ್ರಸ್ತುತ ಅವರು ತೆಲುಗಿನ ಪುಷ್ಪ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ವಿಜಯ್ ಸೇತುಪತಿ ಅಥವಾ ಜಗಪತಿ ಬಾಬು ಇಬ್ಬರಲ್ಲಿ ಒಬ್ಬರು ಮದಗಜದ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮದಗಜ ಸಿನಿಮಾದ 30% ಚಿತ್ರೀಕರಣ ಮುಗಿದಿದ್ದು, ಕೊರೋನಾ ಕಾರಣದಿಂದ ಚಿತ್ರೀಕರಣ ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಜುಲೈ 1ರಿಂದ ಅರ್ಧಕ್ಕೆ ನಿಂತ ಚಿತ್ರೀಕರಣ ಆರಂಭ ಮಾಡಬಹುದಾಗಿರುವ ಕಾರಣ ಮದಗಜ ಸಿನಿಮಾ ತಂಡ ಚಿತ್ರೀಕರಣ ಶುರು ಮಾಡಲಿದೆ. ನಟ ರಾಜ್ ದೀಪಕ್ ಶೆಟ್ಟಿ ಅವರು ಬಹುಕಾಲದ ಗೆಳತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಭರ್ಜರಿ, ಬಜಾರ್, ಟೈಗರ್, ಪಂಚತಂತ್ರ ಮುಂತಾದ ಕನ್ನಡ ಸಿನಿಮಾ ಸೇರಿದಂತೆ ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಸಿನಿಮಾದಲ್ಲಿಯೂ ರಾಜ್ ದೀಪಕ್ ಶೆಟ್ಟಿ ನಟಿಸಿದ್ದಾರೆ. ಮಂಗಳೂರಿನಲ್ಲಿ ಈವೆಂಟ್ ಆರ್ಗನೈಸರ್ ಆಗಿರುವ ಸೋನಿಯಾ ರಾಡ್ರಿಗಸ್ ಮತ್ತು ರಾಜ್ ದೀಪಕ್ ಶೆಟ್ಟಿ ಬಹಳ ದಿನಗಳಿಂದ ಲವ್ ಮಾಡುತ್ತಿದ್ರು. ಮೇ 17ಕ್ಕೆ ಆಗಬೇಕಿದ್ದ ತಮ್ಮ ಮದುವೆಯನ್ನ ಕೊರೋನಾ ವೈರಸ್ ಕಾರಣದಿಂದಾಗಿ ಮುಂದೂಡಿದ್ರು. ಇದೀಗ ಅವರು ಬಹುಕಾಲದ ಗೆಳತಿ ಜೊತೆ ಮಂಗಳೂರಿನಲ್ಲಿ ಸರಳವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ನಟನೆಯ ಕೋಟಿಕೊಪ್ಪ ಪಾರ್ಟ್ 3 ಸಿನಿಮಾ ರಿಲೀಸ್ಗೆ ಸಜ್ಜಾಗಿದ್ದು, ಅಭಿಮಾನಿಗಳು ಸಖತ್ ಎಕ್ಸೈಟ್ಮೆಂಟ್ ನಲ್ಲಿದ್ದಾರೆ. ಇನ್ನು ಬಹುನಿರೀಕ್ಷಿತ ಸಿನಿಮಾ ಫ್ಯಾಂಟಮ್ ಕೂಡ ಕೇವಲ ಪೋಸ್ಟರ್ನಿಂದಲೇ ಧೂಳೆಬ್ಬಿಸಿದೆ. ಸರ್ಕಾರ ಈಗಾಗಲೇ ಶೂಟಿಂಗ್ಗೆ ಪರ್ಮಿಷನ್ ಕೊಟ್ಟಿದ್ದು, ಫ್ಯಾಂಟಮ್ ಟೀಮ್ ಹೈದರಾಬಾದ್ನತ್ತ ಪ್ರಯಾಣ ಆರಂಭಿಸಿದೆ. ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅನುಮತಿ ನೀಡಲಾಗಿದೆಯಂತೆ. ಲಾಕ್ಡೌನ್ಗಿಂತಲೂ ಮುನ್ನವೇ ಹೈದರಾಬಾದ್ನಲ್ಲಿರುವ ಅನ್ನಪೂರ್ಣ ಸ್ಟುಡಿಯೋದಲ್ಲಿ 70% ಸೆಟ್ ಅನ್ನ ಫ್ಯಾಂಟಮ್ ಚಿತ್ರತಂಡ ಹಾಕಿತ್ತು. ಅಲ್ಲಿ ಅನುಮತಿ ನೀಡಿರುವ ಪರಿಣಾಮ ಉಳಿದ 30% ಭಾಗದ ಸೆಟ್ನ ಕೆಲಸ ಶುರುವಾಗಿದೆ ಎಂದು ನಿರ್ಮಾಪಕ ಜಾಕ್ ಮಂಜು ಹೇಳಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಈ ಸಿನಿಮಾದಲ್ಲಿ ಡಿಫರೆಂಟ್ ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಖಡಕ್ ಹುರಿ ಮೀಸೆ ಮತ್ತು ಕುರುಚಲು ಗಡ್ಡ ಹೈಲೈಟ್ ಆಗಿದೆ. ಆ ಲುಕ್ ರಿಲೀಸ್ ಆಗ್ತಿದ್ದಂತೆ ಕಿಚ್ಚನ ಅಭಿಮಾನಿಗಳೆಲ್ಲರೂ ಅದೇ ಗೆಟಪ್ ಅನ್ನ ಫಾಲೋ ಮಾಡ್ತಿದ್ದಾರೆ. ಈ ಫೋಟೋಗಳು ಕೂಡ ಇದೀಗ ವೈರಲ್ ಆಗ್ತಿದೆ. And you're watching News Alert. Facebook alli like maadi, YouTube alli subscribe maadi, share maadi, like maadi, comment maadi, Play Store alli app na download maadi, enjoy maadi, elrigu olladagli. Jai Hind, Jai Bhuvanesh.